ಇಯರ್ ಇಂದ ಆಲ್ಮೋಸ್ಟ್ ಬಿಟ್ 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 ಸೀನ್ಸ್ ತೋರಿಸ್ತಾ ಇದ್ರು. ಮೊನ್ನೆ ತಾನೆ ಲಾಸ್ಟ್ ವೀಕ್ ಒಂದು ಫುಲ್ ಫ್ಲೆಜ್ಡ್ ಆಗಿ ನೋಡಿದಾಗ ನಿಜ ಒಂದು ಅದ್ಭುತ. ನನ್ನ ಕರಿಯರ್ ಅಲ್ಲಿ ಇದೊಂದು ಫಸ್ಟ್ ಟೈಮ್ ನಾನು ನಮ್ಮ ಸಿನಿಮಾನ ಮೊದಲೇ ನೋಡಿ ಅನುಭವಿಸಿದ್ದು, ತುಂಬಾನೇ ಖುಷಿ ಆಯ್ತು. ನಾವ್ ಹೇಳಿದ ಹಂಗೇನೆ ನನ್ ಮುಖ ಅಂಟಿಸ್ಬಿಟ್ಟು ರಾಜಭೀ ಶೆಟ್ಟಿ ಮುಖ ಅಂಟಿಸ್ಬಿಟ್ಟು ಹಂಗೆ ಬಿಟ್ಬಿಡಿ ಪಿಕ್ಚರ್ನ, ಅಷ್ಟು ಮಟ್ಟಿಗೆ ಪರ್ಫೆಕ್ಷನ್ ಇತ್ತು. ಅಂದ್ರೆ ಎಷ್ಟು ಫಾರ್ವರ್ಡ್ ಆಗ್ತಿದೆ, ಅಪ್ಡೇಟೆಡ್ ಆಗ್ತಿದೆ. ಅದೇ ತರ ಅರ್ಜುನ್ ಜನೆ ಅಪ್ಡೇಟ್ ಆಗಿರೋದು ನಮ್ಗೆ ಬಹಳ ಖುಷಿಯಾದ ವಿಷಯ. ಬರೀ ಅವರು ಏನಂತೀವಿ ಮ್ಯೂಸಿಕ್ಗೆ ಬಹಳ ಮುಖ್ಯ ಏನಂದ್ರೆ ನುಡಿಸೋದು ಹೃದಯ ಎರಡು ಚೆನ್ನಾಗಿರ್ಬೇಕು. ಆ ಹೃದಯ ಈಸಿಯಾಗಿ ಮಿಡಿಸುತ್ತೆ, ಅದ್ರ ಜೊತೆ ಇವಾಗ ಬುದ್ಧಿನೂ ಸೇರ್ತಾ ಇದ್ದೀನಿ ಜಾಸ್ತಿ ಅರ್ಜುನ್ ಜನ ಹಾಗೆ. ಅದೇ ಫ್ಯಾಂಟಾಸ್ಟಿಕ್. ಅಂಡ್ ರಾಜಭೀ ಶೆಟ್ಟಿ ಕ್ಯಾರೆಕ್ಟರ್ ಇರ್ಬೋದು, ಇಲ್ಲ ಅವರು ಕೌಸ್ತುಭ ಅವ್ರದ್ದು ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಉಪೇಂದ್ರ ಕ್ಯಾರೆಕ್ಟರ್ ಇರ್ಬೋದು, ಎಲ್ಲರ ಪಾತ್ರನು ಬಹಳ ಅದ್ಭುತವಾಗಿದೆ. ಇದೊಂದು ಫಿಲಾಸಫಿಕಲ್ ಎಂಟರ್ಟೈನಿಂಗ್ ಫಿಲಮ್, ಇಸ್ ಎ ಫಿಲಾಸಫಿಕಲ್ ಎಂಟರ್ಟೈನಿಂಗ್ ಫಿಲಮ್. ಇದು ಈ ಸಿನಿಮಾ ನೋಡ್ಬಿಟ್ರೆ ಜೀವನದಲ್ಲಿ ಎಲ್ರು ಏನೇನು ಅರ್ಥಕೋಬೇಕು, ಎಲ್ರು ಕೇಳ್ತಾ ಏನ್ ಮೆಸೇಜ್ ಇದೆ ಅಂತ. ಇಡೀ ಸಿನಿಮಾನ ಬರೀ ಮೆಸೇಜೇ ಇದೆ ಸಿನಿಮಾದಲ್ಲಿ ನೋಡಿದ್ರೆ. ಅಷ್ಟು ಮಟ್ಟಿಗೆ ಬಹಳ ಎಂಟರ್ಟೈನಿಂಗ್ ಆಗಿ ಹೇಳೋದು ಬಹಳ ಕಷ್ಟ. ಯಾಕಂದ್ರೆ ಒಂದೊಂದ್ಸತಿ ಏನ್ ಮಾಡ್ತೀವಿ ನಾವು, ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆ, ಪೊಲ್ಯೂಷನ್ ಬಗ್ಗೆ, ಇಲ್ಲಾಂದ್ರೆ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಅಂದಷ್ಟು ನಾವು ಥೀಸಿಸ್ ತರ ತೆಗಿತೀವಿ. ಅದೆಲ್ಲ ಇಲ್ದೇನೆ ಬಹಳ ಎಂಟರ್ಟೈನಿಂಗ್ ಆಗಿ ಜನಗಳನ್ನ ಥಿಯೇಟ್ರಿಗೆ ಬಂದು ನೋಡ್ಬೇಕು ಅಷ್ಟು ಮಟ್ಟಿಗೆ ಅದ್ಭುತವಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದಕ್ಕೆ ಧೈರ್ಯ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಅವರು ಫಸ್ಟ್. ಯಾಕಂದ್ರೆ ಮೇಕಿಂಗ್ ಫಿಲ್ಮು ಹೌದು, ಬಟ್ ಇನ್ನೊಂದು ಪ್ರೊಡ್ಯೂಸರ್ ಏನ್ ಪ್ಲಸ್ ಪಾಯಿಂಟ್ ಮಾಡಿಕೊಟ್ರು ಅಂದ್ರೆ, ಮೊದಲೇ ಸಿನಿಮಾ ನಾವ್ ಏನ್ ತೆಗಿತೀವಿ ಅನ್ನೋದು ತೋರಿಸ್ಬಿಟ್ರು. ಇವಾಗ ಅದಕ್ಕೆ ಮೇಲೆ ಅವ್ರು ಏನು ಹೋಗಲ್ಲ, 100% ಇವನ್ ಪ್ರೊಡ್ಯೂಸರ್ ವಿಲ್ ಬಿ ಎಸ್ ಇದೇ ನನ್ನ ಸಿನಿಮಾ ಅಂತ ಗೊತ್ತಿರುತ್ತೆ. ಅದಕ್ಕೆ ಬಹಳ ಖುಷಿ ಪಡ್ತೀನಿ. ಯಾಕಂದ್ರೆ ಈ ನಡುವೆ ಏನಂದ್ರೆ 200 ದಿನ 300 ದಿನ 400 ದಿನ 250 ದಿನ ಶೂಟಿಂಗ್ ಮಾಡ್ತಾನೆ ಇರ್ತೀವಿ. ಅದೇನಾಗುತ್ತೆ ಅವಾಗ ಸೈಜ್ ಹೆಂಗಿರ್ತೀವೋ ಗೊತ್ತಿಲ್ಲ, ಮುಗಿಯಷ್ಟು ದಪ್ಪಗಾಗ್ಬಿಟ್ಟಿರ್ತೀವಿ, ಇಲ್ಲ ಸಣ್ಣಗಾಗ್ಬಿಟ್ಟಿರ್ತೀವಿ. ಸೊ ಈ ಸಿನಿಮಾದಲ್ಲಿ ಆ ಪ್ರಾಬ್ಲಮ್ ಇರಲ್ಲ. ಯಾಕಂದ್ರೆ ಏನ್ ಮಾಡ್ಬೇಕು, ಈಗ ರಾಜಭೀ ಶೆಟ್ಟಿ ಪ್ರಾಬ್ಲಮ್ ಇಲ್ಲ ಬಿಡಿ, ಅವ್ರು ಯಾವಾಗಲೂ ಸ್ಲಿಮ್ ಆಗೇ ಇರ್ತಾರೆ, ಅವರು ಸೇಫ್ ಸೈಡ್ ಇದ್ದಾರೆ. ಬಟ್ ಅರ್ಜುನ್ ಜನೆ ಅದ ಬ್ರಿಲಿಯನ್ಸಿಗೆ ಹ್ಯಾಟ್ಸ್ ಆಫ್. ನಾನು ಹೇಳ್ತಿದ್ರು ಅನುಶ್ರೀ, ಹೇಳ್ತಿದ್ರು ಅನುಶ್ರೀ ಅವ್ರು ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದೀವಿ ಈ ಸಿನಿಮಾಗೆ. ನಾನು ಇಷ್ಟು ವರ್ಷ ಆದ್ರೂ ಏನಪ್ಪ ಶಿವಣ್ಣನಿಗೆ ಈ ಸಿನಿಮಾ ಬರ್ಬೇಕ, ಈ ಸಿನಿಮಾಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಯಾಕಂದ್ರೆ ನಾನ್ ಮಾಡ್ತಿದ್ದಲ್ಲ ಈ ಸಿನಿಮಾದಲ್ಲಿ ನಾನು ಒಂದ್ ಪಾತ್ರವಾಗಿ ಬರ್ತಿರೋದು ನನಗೆ ಬಹಳ ಖುಷಿಯಾದ ವಿಷಯ. ಐ ಥಿಂಕ್ ರಾಜಭೀ ಶೆಟ್ಟಿ ಅವ್ರದ್ದು, ಉಪೇಂದ್ರ ಅವ್ರದ್ದು, ಎಲ್ಲಾರ ಪಾತ್ರನು ಬಹಳ ಅದ್ಭುತವಾಗಿ ನಗ್ತೀರ, ಫೀಲ್ ಮಾಡ್ತೀರ, ಹೋಗ್ಬೇಕಾದ್ರೆ ಅಳ್ತೀರ. ಅಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.